ಈ ಪ್ರಪಂಚದಲ್ಲಿ ತುಂಬಾ ಜನ ಹೆಚ್ಚಾಗಿ ಭಯಪಡುವ ಜೀವಿ ಯಾವುದಾದರೂ ಇದೆಯಾ ಅಂದ್ರೆ ಅದರಲ್ಲಿ ಈ ಯಾವುಗಳು ಅಗ್ರಸ್ಥಾನದಲ್ಲಿ ಬರ್ತವೆ ಈ ಯಾವುಗಳಲ್ಲಿ ತುಂಬಾ ರೀತಿಯ ಜಾತಿಗಳು ಕಂಡುಬರುತ್ತವೆ ಇದರಲ್ಲಿ ಕೆಲವು ಯಾವುಗಳು ತುಂಬಾನೇ ವಿಷಪೂರಿತವಾಗಿರ್ತವೆ ಇನ್ನು ಕೆಲವು ಯಾವುಗಳು ಯಾವುದೇ ರೀತಿಯ ವಿಷ ಹೊಂದಿರೋದಿಲ್ಲ ಸೋ ಈ ವಿಡಿಯೋದಲ್ಲಿ ಪ್ರಪಂಚದ 10 ಅತಿ ದೊಡ್ಡ ಯಾವುಗಳನ್ನ ತೋರಿಸ್ತೀನಿ ಅದು ಕೂಡ ಮನುಷ್ಯನ ಕಣ್ಣಿಗೆ ಕಾಣಿಸಿದ ಅತಿ ದೊಡ್ಡ ಯಾವುಗಳು ಅವುಗಳಂದ್ರೆ ತುಂಬಾನೇ ಭಯ ಇರೋರು ಈ ವಿಡಿಯೋನ ಸ್ಕಿಪ್ ಮಾಡಬಹುದು ನಮ್ಮ YouTube ಚಾನೆಲ್ ನಲ್ಲಿ ಇದೇ ರೀತಿ ಇಂಟರೆಸ್ಟಿಂಗ್ ವಿಡಿಯೋಗಳು ತುಂಬಾನೇ ಇವೆ ಅವನ್ನ ಒಮ್ಮೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಅನ್ನು ಮಾಡಿ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಖಂಡಿತ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಆಲ್ ನಲ್ಲಿ ಇಡಿ ಸೋ ಬನ್ನಿ ವಿಡಿಯೋನ ಶುರು ಮಾಡೋಣ ನಂಬರ್ 1 33 ಅಡಿ ಅನಕೊಂಡ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಆವುಗಳು ಹೆಚ್ಚಾಗಿ ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತವೆ ಆದ್ರೆ ಥಿಂಕ್ ಮಾಡಿ ಕನ್ಸ್ಟ್ರಕ್ಷನ್ ನಡೆಯುವ ಸಂದರ್ಭದಲ್ಲಿ 33 ಅಡಿ ಅನಕೊಂಡ ಆವು ಕಾಣಿಸಿದ್ರೆ ಹೇಗಿರುತ್ತೆ ಅಂತ ಬ್ರೆಜಿಲ್ ನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕೆಲಸ ನಡೆಯುತ್ತಿತ್ತು ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಕಣ್ಣಿಗೆ ಈ 33 ಅಡಿಯ ಅತಿ ದೊಡ್ಡ ಅನಕೊಂಡ ಆವು ಕಾಣಿಸುತ್ತೆ ಒಂದು ಕ್ಷಣ ಅಲ್ಲಿರೋ ಎಲ್ಲರ ದೇಹ ನಡುಗೋದಕ್ಕೆ ಶುರುವಾಗುತ್ತೆ ಅಷ್ಟು ದೊಡ್ಡ ಆವನ್ನ ನೋಡಿದ್ರೆ ಯಾರಿಗೆ ತಾನೇ ಭಯ ಆಗೋದಿಲ್ಲ ಹೇಳಿ ಚಿಕ್ಕ ಆವಾಗಿದ್ರೆ ಯಾರಾದರೂ ಒಬ್ಬರು ಹಿಡಿದು ಬಿಡ್ತಾರೆ ಆದ್ರೆ ಈ ಅನಕೊಂಡ ಆವು 33 ಅಡಿ ಉದ್ದ 1 ಮೀಟರ್ ಅಗಲ ಇತ್ತು ಈಗ ನೀವೇ ಥಿಂಕ್ ಮಾಡಿ ಈ ಆವು ಎಷ್ಟು ದೊಡ್ಡದಾಗಿತ್ತು ಅಂತ ಈಗ ನಾನು ತೋರಿಸ್ತಾ ಇರೋದು ಅಲ್ಲಿನ ವರ್ಕರ್ಸ್ ರೆಕಾರ್ಡ್ ಮಾಡಿರುವ ರಿಯಲ್ ಫುಟೇಜ್ ಬಟ್ ಈ ಆವು ಸತ್ತು ಹೋಗಿತ್ತು ಆದ್ರೂ ಈ ಆವನ್ನ ಚೈನಿಂದ ಕಟ್ಟಿ ಹಾಕಿದ್ರು ಯಾಕಂದ್ರೆ ಮತ್ತೆ ಎಲ್ಲಾದರೂ ಈ ಆವು ಜೀವಂತವಾಗಿ ಬಿಟ್ರೆ ಅನ್ನೋ ಭಯಕ್ಕೆ ನಂಬರ್ 2 ಬ್ರೆಜಿಲ್ ರಿವರ್ ಅನಕೊಂಡ ಬ್ರೆಜಿಲ್ ನಲ್ಲಿರುವ ಒಂದು ನದಿಯಲ್ಲಿ ಒಬ್ಬ ಕ್ಯಾಮೆರಾಮ್ಯಾನ್ ಸ್ವಿಮ್ಮಿಂಗ್ ಮಾಡುತ್ತಿದ್ದಾನೆ ಆತನ ಕೆಲಸ ಏನು ಅಂದ್ರೆ ನೀರಿನಲ್ಲಿರುವ ವಿಚಿತ್ರ ವಸ್ತುಗಳ ಬಗ್ಗೆ ಹಾಗೂ ವಿಚಿತ್ರ ಜೀವಿಗಳ ವಿಡಿಯೋವನ್ನ ರೆಕಾರ್ಡ್ ಮಾಡೋದು ಅದೇ ರೀತಿ ಬ್ರೆಜಿಲ್ ನಲ್ಲಿರುವ ಒಂದು ನದಿಯಲ್ಲಿ ಕ್ಯಾಮೆರಾ ತೆಗೆದುಕೊಂಡು ವಿಡಿಯೋ ರೆಕಾರ್ಡ್ ಮಾಡೋಕೆ ಹಿಳಿತಾನೆ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಈ ಕ್ಯಾಮೆರಾಮ್ಯಾನ್ ಮುಂದೆ ಅತಿ ದೊಡ್ಡ ಆವು ಇರೋದು ಗಮನಿಸುತ್ತಾನೆ ತಕ್ಷಣ ಆ ನದಿಯಿಂದ ಹೊರಗಡೆ ಬರೋಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ ಅದೇ ಸಮಯಕ್ಕೆ ಈ ಕ್ಯಾಮೆರಾಮ್ಯಾನ್ ಮೇಲೆ ಈ ಆವು ಅಟ್ಯಾಕ್ ಮಾಡುತ್ತೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಅವಸರದಲ್ಲಿ ಕ್ಯಾಮೆರಾ ಅಲ್ಲೇ ಬಿದ್ದು ಹೋಗುತ್ತೆ ಆದ್ರೆ ಕ್ಯಾಮೆರಾಮ್ಯಾನ್ ಮಾತ್ರ ಸೇಫ್ ಆಗಿ ನದಿಯಿಂದ ಹೊರಗಡೆ ಬರ್ತಾನೆ ನಂತರ ಕ್ಯಾಮೆರಾಮ್ಯಾನ್ ಏನು ಹೇಳಿದ ಅಂದ್ರೆ ನೀರಿನ ಒಳಗಡೆ ಹೋದಾಗ 23 ಅಡಿಯ ಅನಕೊಂಡ ಆವನ್ನ ತುಂಬಾ ಹತ್ತಿರದಿಂದ ನನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿದೆ ಅಂತ ಹೇಳ್ತಾನೆ ನಂಬರ್ 3 15 ಮೀಟರ್ ಸ್ನೇಕ್ ನಿಜವಾಗ್ಲೂ ಯಾವು 15 ಮೀಟರ್ ಉದ್ದ ಇದೆ ಈ ವಿಡಿಯೋದಲ್ಲಿ ನೀವೇ ನೋಡಬಹುದು ಇಂಡೋನೇಷ್ಯಾದಲ್ಲಿ ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ 15 ಮೀಟರ್ ದೊಡ್ಡ ಆವು ಕಾಣಿಸುತ್ತೆ ಇವರ ಅದೃಷ್ಟ ತುಂಬಾನೇ ಚೆನ್ನಾಗಿತ್ತು ಯಾಕಂದ್ರೆ ಆ ಟೈಮ್ ನಲ್ಲಿ ಯಾವು ನಿದ್ದೆ ಮಾಡ್ತಾ ಇತ್ತು ತಕ್ಷಣ ಈ ವಿಷಯವನ್ನ ಹತ್ತಿರದಲ್ಲಿ ಇರುವ ಫಾರೆಸ್ಟ್ ಆಫೀಸರ್ ಗೆ ತಿಳಿಸ್ತಾರೆ ಅವರು ಬಂದು ಈ ಯಾವನ್ನ ಹಿಡಿದು ಜೂನ್ ಅಲ್ಲಿ ಹಾಕಿ ಬಿಡ್ತಾರೆ ಈ ಯಾವು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ತುಂಬಾ ಸುಲಭವಾಗಿ ಒಬ್ಬ ಮನುಷ್ಯನನ್ನ ಕೂಡ ನುಂಗಬಲ್ಲದು ಜೂನ್ ಅಲ್ಲಿ ಈ ಯಾವನ್ನ ನೋಡಿಕೊಳ್ಳೋರ ಮೇಲೆ ಕೂಡ ತುಂಬಾ ಸಲ ಇದು ಅಟ್ಯಾಕ್ ಮಾಡಿದೆ ಇದೇ ಕಾರಣಕ್ಕೆ ಈ ಜೂನ್ ಅವರು ಕೂಡ ಈ ಯಾವಿನ ಬಳಿ ಹೋಗೋಕೆ ಭಯ ಪಡ್ತಾರೆ ನಂಬರ್ 4 ನಬುವಾ ಸ್ನೇಕ್ ಆಫ್ರಿಕಾದ ಜನರ ಪ್ರಕಾರ ಈ ಆವು ತುಂಬಾ ದೊಡ್ಡ ಗಾತ್ರದ ಆವು ಇವರ ಪ್ರಕಾರ ಈ ಆವು 100 ಅಡಿಗಳಿಗಿಂತ ಹೆಚ್ಚು ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಂಬುತ್ತಾರೆ ಈ ಆವಿನ ಫೇಸ್ ನೋಡೋದಕ್ಕೆ ಡ್ರ್ಯಾಗನ್ ರೀತಿ ಇರುತ್ತೆ ಅಂತ ಹೇಳ್ತಾರೆ ಇಷ್ಟೊತ್ತು ಹೇಳಿದ್ದೆಲ್ಲ ಆಫ್ರಿಕನ್ ಜನರ ಜಾನಪದ ಕಥೆಗಳಲ್ಲಿರೋದು ಬಟ್ ಈ ಫೋಟೋ ನೋಡಿ ಈ ಫೋಟೋ ಇಂಟರ್ನೆಟ್ ನಲ್ಲಿ ತುಂಬಾನೇ ವೈರಲ್ ಆಗಿತ್ತು ಈ ಫೋಟೋವನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ತೀರಾ ಈ ಫೋಟೋ ಆಫ್ರಿಕಾದಲ್ಲಿರುವ ಒಂದು ನದಿಯ ಫೋಟೋ ಈ ಫೋಟೋವನ್ನ ಹೆಲಿಕಾಪ್ಟರ್ ನಿಂದ ತೆಗೆಯಲಾಗಿತ್ತು ಇದರಲ್ಲಿ ನೀವು ತುಂಬಾ ದೊಡ್ಡ ಆವನ್ನ ನೋಡಬಹುದು ಈ ಆವನ್ನ ಆಫ್ರಿಕನ್ ಜನರು ನಬುವಾ ಅನ್ನೋ ಹೆಸರಿಂದ ಕರೀತಾರೆ ನಂಬರ್ 5 ಮೆಡಾಸಾ 2011 ಅಮೆರಿಕಾದಲ್ಲಿ ಅತಿ ಉದ್ದವಾದ ಅನಕೊಂಡ ಆವನ್ನ ಹಿಡಿಯಲಾಗುತ್ತೆ ಈ ಆವು 25.5 ಅಡಿಗಳಷ್ಟು ಉದ್ದ ಇತ್ತು ಈ ಆವನ್ನ ಹಿಡಿದುಕೊಳ್ಳೋಕೆ ಎಷ್ಟು ಜನ ಬೇಕಾಗುತ್ತೆ ಅಂತ ನೀವೇ ನೋಡಿ 18 ಜನಕ್ಕಿಂತ ಹೆಚ್ಚು ಜನ ಈ ಆವನ್ನ ಹಿಡಿದುಕೊಂಡಿದ್ದಾರೆ ದ ಎಡ್ಜ್ ಆಫ್ ಹೆಲ್ ಅನ್ನೋ ಸರ್ಕಸ್ ಕಂಪನಿಯವರು ಸರ್ಕಸ್ಗೋಸ್ಕರ ಒಂದು ದೊಡ್ಡ ಅನಕೊಂಡ ಆವನ್ನ 10 ವರ್ಷಗಳಿಂದ ಸಾಕ್ತಾ ಇದ್ದಾರೆ ಆದ್ರೆ ಈ ಆವನ್ನ ನಾರ್ಮಲ್ ಪೀಪಲ್ಸ್ ಹಿಡ್ಕೊಳ್ಳೋಕೆ ಪರ್ಮಿಷನ್ ಇಲ್ಲ ಯಾಕಂದ್ರೆ ಈ ಅನಕೊಂಡ ಆವನ್ನ ಹಿಡಿದುಕೊಳ್ಳೋಕೆ ಸ್ಪೆಷಲ್ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಬೇಕಾಗಿ ಬರುತ್ತೆ ನಂಬರ್ 6 ಜೈಂಟ್ ಸ್ನೇಕ್ ಈಗ ನೀವು ನೋಡ್ತಾ ಇರೋ ಈ ವಿಡಿಯೋ ಕೆಲವು ವರ್ಷಗಳಿಂದ ಇಂಟರ್ನೆಟ್ ನಲ್ಲಿ ತುಂಬಾನೇ ವೈರಲ್ ಆಗಿದೆ ಈ ಅನಕೊಂಡ ಆವಿನ ವಿಡಿಯೋವನ್ನ ಒಬ್ಬ ಹೆಲಿಕಾಪ್ಟರ್ ಪೈಲಟ್ ರೆಕಾರ್ಡ್ ಮಾಡಿದ್ದಾರೆ ಈ ಅನಕೊಂಡ ಆವು ಹೆಚ್ಚು ಕಡಿಮೆ 50 ಅಡಿಗಳಷ್ಟು ದೊಡ್ಡದಾಗಿರೋದನ್ನ ಗಮನಿಸಿ ಈ ಪೈಲಟ್ ಕೆಲವು ಫೋಟೋಸ್ ಹಾಗೂ ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡಲು ಹೆಲಿಕಾಪ್ಟರ್ ಅನ್ನ ಸ್ವಲ್ಪ ಕೆಳಗಿಳಿಸ್ತಾರೆ ಇದನ್ನ ನೋಡಿ ಈ ಅನಕೊಂಡ ಆವು ಹೆಲಿಕಾಪ್ಟರ್ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಈ ಪೈಲಟ್ ರಿಸ್ಕ್ ಯಾಕೆ ಅಂತ ಅಲ್ಲಿಂದ ಇವರು ರಿಟರ್ನ್ ಆಗಿ ಬಿಡ್ತಾರೆ ಇವರನ್ನ ಇಂಟರ್ವ್ಯೂ ಮಾಡಿದಾಗ
ಅವರು ಹೇಳಿದ್ದು ಏನಂದ್ರೆ ಈ ಅನಕೊಂಡಾವು ತುಂಬಾನೇ ಭಯಂಕರವಾಗಿ ದೊಡ್ಡದಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ನಂಬರ್ 7 ಕಿಂಗ್ ಕೋಬ್ರಾ. ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ರಾ ಕಿಂಗ್ ಕೋಬ್ರಾವನ್ನೇ ಯಾಕೆ ಹಾವುಗಳ ರಾಜ ಅಂತ ಕರೀತಾರೆ? ಯಾಕಂದ್ರೆ ಪ್ರಪಂಚದ ಅತ್ಯಂತ ವಿಷಪೂರಿತ ಹಾವು ಇದು. ಈ ಹಾವು ಯಾರನ್ನಾದರೂ ಕಚ್ಚಿದ್ರೆ ಅವರು ಬದುಕೋದು ನೆಕ್ಸ್ಟ್ ಇಂಪಾಸಿಬಲ್. ಒಂದೇ ಬಾರಿಗೆ ಯಾವು 7 ml ವಿಷವನ್ನು ಬಿಡಬಲ್ಲದು. ನಾರ್ಮಲ್ ಆಗಿ ಕಿಂಗ್ ಕೋಬ್ರಾ 10-13 ಅಡಿಗಳಷ್ಟು ಉದ್ದ ಇರುತ್ತೆ. ಆದರೆ 18-9 ಅಡಿ ಇರುವ ಪ್ರಪಂಚದ ಅತ್ಯಂತ ದೊಡ್ಡ ಕಿಂಗ್ ಕೋಬ್ರಾ ಹಾವನ್ನು ಹಿಡಿಯಲಾಗುತ್ತೆ. ಈ ಕಿಂಗ್ ಕೋಬ್ರಾವನ್ನು ಇಂಡೋನೇಷ್ಯಾದಲ್ಲಿ ಹಿಡಿಯಲಾಗಿತ್ತು. ಆದರೆ ಪ್ರೆಸೆಂಟ್ ಈಗ ಲಂಡನ್ನ ಒಂದು ಜೂನಲ್ಲಿ ಇದೆ. ನಂಬರ್ 8 ಗ್ರೀನ್ ಅನಕೊಂಡ. ಈ ಗ್ರೀನ್ ಅನಕೊಂಡವನ್ನು ಪ್ರಪಂಚದ ಅತ್ಯಂತ ದೊಡ್ಡ ಅನಕೊಂಡ ಅಂತ ಕೂಡ ಹೇಳಲಾಗುತ್ತೆ. ಇದರಲ್ಲಿ ಮೇಲ್ ಅನಕೊಂಡಾಗಿಂತ ಫೀಮೇಲ್ ಅನಕೊಂಡದ ಗಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಈ ಹಾವುಗಳು ಹೆಚ್ಚಾಗಿ ನೀರಿನಲ್ಲಿ ಕಂಡು ಬರ್ತವೆ. ನೀವು ಹಾಲಿವುಡ್ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಅದರಲ್ಲಿರೋ ಎಲ್ಲ ಅನಕೊಂಡ ಹಾವುಗಳು ಈ ಗ್ರೀನ್ ಅನಕೊಂಡ ಹಾವೇ. ನಂಬರ್ 9 ಬರ್ಮಿಸ್ ಪೈಥಾನ್. ಈ ಹಾವುಗಳು 10-16 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ. ಇವುಗಳ ಕಣ್ಣಿನ ದೃಷ್ಟಿ ತುಂಬಾನೇ ಶಾರ್ಪ್ ಇರೋದಿಲ್ಲ. ಇವು ಹೆಚ್ಚಾಗಿ ಮರಗಳ ಮೇಲೆ ಜೀವಿಸೋಕೆ ಇಷ್ಟಪಡ್ತವೆ ಹಾಗೂ ಚಿಕ್ಕ ಪುಟ್ಟ ಜೀವಿಗಳನ್ನು ಬೇಟೆಯಾಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ. ಈ ಪೈಥಾನ್ ಹಾವುಗಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತವೆ. ಇದೇ ಕಾರಣಕ್ಕೆ ಈ ಹಾವುಗಳನ್ನು ಕೆಲವರು ಮನೆಯಲ್ಲಿ ಕೂಡ ಸಾಕ್ತಾರೆ. ನಂಬರ್ 10 ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ನೇಕ್. ಈ ಹಾವು ಕೂಡ ಪೈಥಾನ್ ಜಾತಿಗೆ ಸೇರಿದ ಹಾವೇ. ಮಲೇಷ್ಯಾದ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಈ ಹಾವು ಕಂಡುಬರುತ್ತೆ. ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಎಲ್ಲರೂ ಸೇರಿ ಈ ಹಾವನ್ನು ಜೀವಂತವಾಗಿ ಹಿಡಿತಾರೆ. ಈ ಹಾವು 26 ಅಡಿಗಳಷ್ಟು ಉದ್ದ ಇತ್ತು. ಆ ಟೈಮ್ನಲ್ಲಿ ಇದಕ್ಕೆ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಜಾಗ ಕೊಟ್ಟಿದ್ರು. ಆದರೆ ಕೆಲವೇ ತಿಂಗಳಲ್ಲಿ 75 ಮೊಟ್ಟೆಗಳನ್ನು ಇಟ್ಟು ಸತ್ತು ಹೋಗುತ್ತೆ ಈ ಅನಕೊಂಡ ಹಾವು. ಅಮೆಜಾನ್ ಕಾಡಿನಲ್ಲಿ ಬದುಕುವವರಿಗೆ ಈ ರೀತಿಯ ಅನಕೊಂಡ ಹಾವುಗಳು ತುಂಬಾನೇ ಕಾಣಿಸಿಕೊಳ್ತವೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಅನಕೊಂಡ ದೊಡ್ಡ ಪ್ರಾಣಿಯನ್ನು ತಿಂದು ಒಂದು ಜಾಗದಲ್ಲಿ ರೆಸ್ಟ್ ತೆಗೆದುಕೊಳ್ತಿದೆ. ಅದೇ ಸಮಯದಲ್ಲಿ ಆ ಕಡೆ ಬಂದ ಕೆಲವು ವ್ಯಕ್ತಿಗಳಿಗೆ ಈ ಹಾವು ಅನ್ನೋದು ಕಾಣಿಸುತ್ತೆ. ಅವರು ಈ ಹಾವನ್ನ ನೋಡಿ ಸುಮ್ಮನೆ ಅಲ್ಲಿಂದ ಹೊರಟು ಹೋಗೋದು ಬಿಟ್ಟು ಆ ಅನಕೊಂಡ ಹಾವನ್ನ ಕೊಂದು ಅದರ ಜೊತೆಗೆ ಈ ರೀತಿ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡ್ತಾರೆ. ಈ ಹಾವು ಕೂಡ 16 ಅಡಿಗಳ ಉದ್ದವನ್ನ ಹೊಂದಿತ್ತು. ಇದು ಆಗತಾನೆ ಆಹಾರ ತಿಂದು ಮಲಗಿದೆ ಅಂತ ತಿಳಿದು ಇವರು ಆ ಅನಕೊಂಡದ ಹತ್ತಿರ ಈ ಸಾಹಸಕ್ಕೆ ಮುಂದಾಗ್ತಾರೆ. ಕೊನೆಗೆ ಯಾವ ರೀತಿ ಅದನ್ನ ಕೊಂದು ಚಿತ್ರಹಿಂಸೆ ಕೊಡ್ತಾರೆ ಗೊತ್ತಾ? ನಿಜವಾಗ್ಲೂ ಇವರಿಗೆ ಜೀವದ ಬೆಲೆ ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ. ನೀವು ಕೂಡ ತುಂಬಾ ಸಿನಿಮಾಗಳಲ್ಲಿ ನೋಡಿರ್ತೀರಾ, ಆ ಸಿನಿಮಾಗಳಲ್ಲಿ ತೋರಿಸುವ ತುಂಬಾ ಹಾವುಗಳು ಈ ಅನಕೊಂಡ ಜಾತಿಗೆ ಸೇರಿರ್ತವೆ. ಬಟ್ ರಿಯಲ್ ಆಗಿ ನೀವು ಇಷ್ಟು ದೊಡ್ಡ ಅನಕೊಂಡ ಅವನ ನೋಡಿದಿರಾ? ಖಂಡಿತ ನೋಡಿರೋದಿಲ್ಲ. ಈಗ ನೀವು ನೋಡ್ತಾ ಇರುವ ಈ ವಿಡಿಯೋ US ನಲ್ಲಿ ವಾಸವಾಗಿರುವ ಒಬ್ಬ ಮೀನುಗಾರ ರೆಕಾರ್ಡ್ ಮಾಡಿದ್ದಾರೆ. ಈ ವ್ಯಕ್ತಿ ಮೀನುಗಳನ್ನ ಹಿಡಿಯಲು ಇಲ್ಲಿಗೆ ಬಂದಿದ್ದ. ಆಗ ಈ ಮಾಸ್ಟರ್ ಅವನ ನೋಡ್ತಾನೆ. ಆದ್ರೆ ಯಾವು ಸತ್ತು ಹೋಗಿತ್ತು. ಹಾಗೆ ಇದರ ಹೊಟ್ಟೆ ಕೂಡ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಯಾವುದೋ ವಿಷಕಾರಿ ಅವನ ನುಂಗಿಬಿಟ್ಟಿದೆ, ಇದರಿಂದ ಇದು ಸತ್ತು ಹೋಗಿದೆ. ಒಂದು ವೇಳೆ ಇದಕ್ಕೆ ಜೀವ ಇದ್ದಿದ್ರೆ ಮಾತ್ರ ತುಂಬಾನೇ ಭಯಂಕರವಾಗಿ ಕಾಣ್ತಾ ಇತ್ತು. ಸೊ ದಟ್ ವಾಸ್ ಇನ್ ಫೋ ಮೈ ಡಿಯರ್ ಥಿಂಕರ್ಸ್. ಈ ವಿಡಿಯೋ ಇಷ್ಟಾದ್ರೆ ಖಂಡಿತ ಒಂದು ಲೈಕ್ ಅನ್ನ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಲು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ, ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ನಲ್ಲಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥಿಂಕರ್ಸ್.